ಸಹಜವಾಗಿ ಅಶ್ವಥ್ ನಾರಾಯಣ್ ಅವರಿಗೆ ಸಚಿವ ಖಾತೆ ಸಿಕ್ಕಿರುವಂತದ್ದು ಸರ್ ಅಭಿನಂದನೆ ನಿಮಗೆ. ಈಗ ಏನು ನಿಮಗೆ ಖಾತೆ ಸಿಕ್ಕಿದೆ, ಯಾರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀರಿ ಸರ್? ನನ್ನ ಪಕ್ಷದ ನಾಯಕರಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಮೊದಲನೇದಾಗಿ ನನ್ನ ಕೃತಜ್ಞತೆ, ಹಾಗೂ ನನ್ನ ರಾಷ್ಟ್ರೀಯ ನಾಯಕರಾದಂಥ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಮೋದಿ ಸಾಹೇಬರಿಗೆ, ರಾಷ್ಟ್ರೀಯ ಅಧ್ಯಕ್ಷರು ಗೃಹ ಸಚಿವರಾದಂಥ ಅಮಿತ್ ಶಾ ಸಾಹೇಬರಿಗೆ, ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸಂತೋಷ್ ಜಿಯವರಿಗೆ, ಮತ್ತು ನಮ್ಮ ಎಲ್ಲ ಸಂಘಟನೆಯ RSSನ ಮುಖ್ಯಸ್ಥರುಗಳಿಗೆ. ಇವತ್ತು ಎಲ್ಲರೂ ಒಪ್ಪಿ ಇವತ್ತು ಒಂದು ಆಯ್ಕೆ ಮಾಡಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಲಲ್ಲ. ಮತ್ತು ನಮ್ಮ ನಾಡಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ತ್ಯಾಗ ಮತ್ತು ಅವರ ಸೇವೆಯಿಂದ ಇವತ್ತು ನಾವೆಲ್ಲ ಇವತ್ತು ಸ್ಥಾನ ಹೊಂದಲಿಕ್ಕೆ ಸಾಧ್ಯವಾಗಿದೆ. ನಾಡಿನ ಸಮಸ್ತ ಜನತೆಗೂ ನನ್ನ ಮತ್ತು ನನ್ನ ಕ್ಷೇತ್ರದ ಜನತೆಗೆ ಅವರ ಒಂದು ಪ್ರತಿನಿಧಿಯಾಗಿರೋದ್ರಿಂದ ಇವತ್ತು ನನಗೆ ಅವಕಾಶ ಸಿಕ್ಕಿರುವಂಥದ್ದಿದೆ, ಅವರಿಗೆಲ್ಲ ನನ್ನ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲ ಬಾರಿಗೆ ಆಯ್ಕೆಯಾಗಿದ್ದೀರಿ ಸಚಿವರಾಗಿ, ಜೊತೆಗೆ ನೀವು ವೈದ್ಯರಿಗೂ ಸಹ, ಯಾವ ಖಾತೆಯನ್ನು ನಿಮಗೆ ಬಯಸ್ತೀರಿ ನೀವು? ಖಾತೆ ನನಗೇನು ಖಾತೆ ಕೊಟ್ಟರು ಕೆಲಸ ಮಾಡೋಕ್ಕೆ ತಯಾರಿದ್ದೀನಿ, ಹಾಗಾಗಿ ಖಾತೆಯಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ಇನ್ನು ಮೊದಲಿಂದ ನನ್ನ ನಿಲುವು ಯಾವ ಖಾತೆಯನ್ನು ಕೊಟ್ಟರು ಕೆಲಸ ಮಾಡೋವಂಥದ್ದು ಎಲ್ಲವೂ ಇಂಪಾರ್ಟೆಂಟ್, ಯಾವುದು ಅನ್ಇಂಪಾರ್ಟೆಂಟ್ ಅಂತ ಯಾವುದಿಲ್ಲ. ಹಾಗಾಗಿ ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅಂತ ಪ್ರಶ್ನೆನೇ ಉದ್ಭವ ಆಗಲ್ಲ, ಇದು ನನ್ನ ಬಲವಾದ ಒಂದು ನಂಬಿಕೆ ಇದೆ. ನಿಮಗೆ ಸಂತಸದ ಜೊತೆಗೆ ಒಂದಷ್ಟು ಜವಾಬ್ದಾರಿಗಳು ಇದೆ, ಯಾಕೆ ಅಂತ ಹೇಳಿದ್ರೆ ಆಪರೇಷನ್ ರುವಾರಿ ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಏನು ಹೇಳ್ತೀರಿ ಅದ್ರ ಬಗ್ಗೆ? ಜವಾಬ್ದಾರಿ ಅಂತ ಸದಾಕಾಲ ಯಾವಾಗಲೂ ಇದ್ದೇ ಇರುತ್ತೆ. ಜನಪ್ರತಿನಿಧಿಗಳಾದಂಥವ್ರು ನಮಗೆ ಎಲ್ಲ ಸಂದರ್ಭದಲ್ಲೂ ಸಮಾಜದ ಹಿತದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಈ ಜವಾಬ್ದಾರಿಯನ್ನು ನಾವೆಲ್ಲೂ ಮೈ ಮರಿದೇನೆ, ಎಲ್ಲೋ ಒಂದು ಕಡೆ ಮೈ ಮರಿಯಂಥದ್ದು ಆಗುತ್ತೆ, ಆಗದೇ ಎಲ್ಲೋ ಒಂದು ಕಡೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥದ್ದಾಗಬೇಕು, ಈ ದಾರಿಯಲ್ಲಿ ನಡ್ಕೊಂಡು. ಓಕೆ, ಇದಿಷ್ಟು ಅಶ್ವಥ್ ನಾರಾಯಣ್ ಅವರ ಹೇಳಿಕೆ. ಅಂದ್ರೆ ನನಗೆ ಬಹಳ ಸಂತೋಷ ಇದೆ, ನಾನು ಸಚಿವ ಖಾತೆ ಏನು ಕೊಡಲಾಗಿತ್ತು ಅದನ್ನ ಏನು ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಆ ಕೆಲಸವನ್ನ ನಾನು ಮಾಡ್ತೇನೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕ್ಯಾಮರಾಮನ್ ಮಹೇಂದ್ರ, ಜೊತೆ ಕಿರಣ್ ಆರ್, TV5 ಬೆಂಗಳೂರು.